ಮೈಸೂರಲ್ಲಿ ಮೂಡಾಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್. ಯಾವ ಬಡವನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೆ. ಯಾರು ಬಡವರ ಆಸ್ತಿನ ಯಾವ್ದಾರು ತಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾರು ಇತ್ತು ಅಂದ್ರೆ ನನ್ನ ಜೈಮಾನದಲ್ಲಿಲ್ಲ. ಯೋಗೇಶ್ ಅವರು ಏನ್ ಬೇಕೋ ಈಗಾಗಲೇ ತಿಳಿಸಿದ್ದಾರೆ, ಯೋಗೇಶ್ ಅದಕ್ಕೆ ಉತ್ತರ ಕೊಟ್ಟರು. ಕುಮಾರಣ್ಣ ಅವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಆಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್ ಅಲ್ಲ. ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು, ಅವರ ಅಳಿಯ ಸಿದ್ದಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಉಚ್ಚಾಸ್ಪತ್ರೆ ಸೇರಿಸುವ ಉಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿ ನೀತಿದ್ದ ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ. ಒಬ್ಬ ಏನೋ ಮೆಂಟಲ್ ಆಗಿದ್ದಾರೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರೋ ಹಿತೈಷಿಗಳು ಯಾರೋ ಇದ್ರೆ ಹೇಳೋಣ. ರಾಜಕೀಯಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ, ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋ. ತಂದೆಯವರು ಇಂಜಿನಿಯರ್ ಆಗಿದ್ರು, ಹಾಗಾಗಿ ತಂದೆಯವರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ. ನಾವು ಮನ ಒಪ್ಕೊಂಡಿದ್ದವಪ್ಪ ಬಡವ್ರು, ನಾವು ಸುಮ್ಮನೆ ಸಣ್ಣ ಪಣ್ಣ ಒಂದು ನನಗೊಂದು 50 ಎಕರೆ ಜಮೀನಿತ್ತು ಬಡವ್ರು ನಮ್ಮಪ್ಪ ಒಂದು ತಿಳ್ಕೊಳ್ಳಿ. ಎಲ್ ಪಿ ಸ್ಕೂಲಲ್ಲಿ ಓದೋ ನಾನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋಣ, ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ. ಸರಿ, ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂತದ್ದು, ಆ ರೀತಿ ಏನಾದ್ರು ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲಿಂದ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ, ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲ್ಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆಗಳಿದೆ, ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ, ಎಲ್ಲ ನಾನು ಮರೆತುಬಿಟ್ಟು ನಮ್ಮ ಪಕ್ಷ ಹೇಳ್ದು ಅಂತ ಹೇಳ್ಕೊಂಡಿದ್ದೆ. ಮಾತಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ, ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯನಿಗೆ ನಾನು ಬಂಡೆ ರೀತಿ ಇರ್ತೀನಿ ಅಂತ, ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಅಂತದ್ದು, ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನು ಬಂಡೆ ಬಂಡೆ ತಾಕೋದ್ರು ಅಂತ ಹೇಳಿ ಏನ್ ಬಂಡೆ ತಾಕೋ ಗೊತ್ತಿದೆ, ಏನು ಹೇಳ್ಬೇಕಲ್ಲ. ಸಾರ್ವಜನಿಕರು ಅವ್ರ ಪಾರ್ಟಿ ಎಂಎಲ್ಎಗಳಿದ್ದಾರೆ, ಅವ್ರ ಜೊತೆಲಿದ್ದವ್ರು ಹೇಳ್ಬೇಕಲ್ಲ, ಏನು ಹೇಳ್ಬೇಕಲ್ಲ. ರೆಡಿ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್ ಅವ್ರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್. ಸರ್, ನೀವು ಬಿಚ್ಚಿಡ್ತೀನಿ ಅಂತೀರಿ ಸರ್, ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ, ಲೇಟ್ ಮಾಡಬೇಡ ಅಂತ ಹೇಳ್ತೇನೆ. ಸರ್, ವಿಪಕ್ಷದವರು ಘೋಷಣೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡಾಗ್ತಾರೆ ರಣ ಎಡಿ ಸಿಎಂ ಅಂತ ಹೇಳ್ತಾರೆ. ಸಿಎಂ ರಣ ಹೇಳಿನೋ ಯಾರು ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ಬಂದು ಮಾತಾಡೋದು.